ಬೆಂಗಳೂರಿನಲ್ಲಿ ವೃದ್ಧೆಯ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ಆರೋಪಿ ಕಿಶನ್ ಅನ್ನ ಬಂಧಿಸಲಾಗಿದೆ. ಬರೋಬ್ಬರಿ 81 ಬಾರಿ ಚಾಕುವಿನಿಂದ ಇರಿದು ಕೊಂದಿದ್ದ ಈ ಕಿಶನ್ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಫೈನಲಿ ಹೇಳಿದ್ರು ಪೊಲೀಸ್, 81 ಬಾರಿ ಚುಚ್ಚಿದ್ದ ಇವನು ವೃದ್ಧೆಗೆ. ಜುಲೈ 2 ರಂದು ವೃದ್ಧೆ ಯಶೋಧಮ್ಮ ಕೊಲೆ ಆಗಿತ್ತು. ಸಿಕೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಒಂದು ಭೀಕರ ಕೊಲೆ ಬೆಚ್ಚಿ ಬೀಳಿಸಿತ್ತು ಆ ಭಾಗದಲ್ಲಿ. ಕೊಲೆಗಾರ ಪತ್ತೆಗೆ ವಿಶೇಷ ತಂಡವನ್ನ ರಚಿಸಿದ್ರು ಡಿಸಿಪಿ ಕೃಷ್ಣಕಾಂತ್. ಈ ಕಳ್ಳನನ್ನ, ಈ ಕೊಲೆಗಾರನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಿಸಿಟಿವಿಗಳನ್ನು ಹುಡುಕಾಡಿದ್ರು ಕೂಡ ಪತ್ತೆ ಹಚ್ಚುವಂತದ್ದೇ ಸವಾಲಾಗ್ಬಿಟ್ಟಿತ್ತು ಪೊಲೀಸರಿಗೆ. ಆದರೂ ಯಾವುದಾದ್ರೂ ಒಂದು ಮೂಲ ಅಂತ ಇದ್ದೇ ಇರುತ್ತಲ್ಲ, ಯಾವುದಾದ್ರೂ ಒಂದು ಕ್ಲೂ ಅನ್ನುವಂಥದ್ದು ಇದ್ದೇ ಇರುತ್ತಲ್ಲ, ಅದು ಸಿಕ್ಕಿದೆ. ಪೊಲೀಸರು ಆಮೇಲೆ ಇವನನ್ನು ಅರೆಸ್ಟ್ ಮಾಡಿದ್ದಾರೆ. ಯಶೋಧಮ್ಮ ಬಿಲ್ಡಿಂಗ್ನಲ್ಲೇ ವಾಸವಾಗಿದ್ದ ಈ ಕಿಶನ್, ಹಲವು ಕಡೆ ಸಾಲವನ್ನು ಮಾಡಿಕೊಂಡಿದ್ದ ಆರೋಪಿ ಕಿಶನ್. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ, ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಣಕಾಸು ವಿಚಾರಕ್ಕೆ ಯಶೋಧಮ್ಮನ ಜೊತೆ ಜಗಳ ಕೂಡ ಆಡಿದ್ದ. ಜಗಳ ವಿಕೋಪಕ್ಕೆ ತಿರುಗಿ ಯಶೋಧಮ್ಮನನ್ನ ಭೀಕರವಾಗಿ ಕೊಲೆ ಮಾಡಿದ. ಹಣದ ಆಸೆಗಾಗಿ ಯಶೋಧಮ್ಮನನ್ನ ಕೊಲೆ ಮಾಡಿದ ಕಿಶನ್. ಆರೋಪಿಯನ್ನ ಬಂಧಿಸಿದ್ದಾರೆ ಸಿಕೆ ಅಚ್ಚುಕಟ್ಟು ಪೊಲೀಸರು. 22 ದಿನ ಆದ್ಮೇಲೆ ಸಿಕ್ಕಿದ್ದಾನೆ ಆರೋಪಿ ಕಿಶನ್. ಸಾಕಷ್ಟು ಸಾಲವನ್ನ ಮಾಡಿಕೊಂಡಿದ್ದ. ಇನ್ನೊಂದು ಕಡೆ ಅದೇ ಬಿಲ್ಡಿಂಗ್ನಲ್ಲಿ ವಾಸವಾಗಿದ್ದಂಥ ಯಶೋಧಮ್ಮ ಅವರ ಜೊತೆನೂ ಕೂಡ ಜಗಳ ಆಡಿದ್ದ. ಜಗಳ ಆಡಾದ್ಮೇಲೆ 81 ಬಾರಿ ಚುಚ್ಚಿ ಸಾಯಿಸಿದ್ದ. ಪಾಪ ಅಜ್ಜಿ, ಅದು ಹೆಂಗ್ ತಡ್ಕೊಂಡಿರೋನ ಹೇಳಿ, 81 ಬಾರಿ ಚುಚ್ಚಿದ್ದ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಈ ಕಿಶನ್ ಕಿರಾತಕ ಕೊಲೆಗಾರ, ಈತನನ್ನ ಬಂಧಿಸಿದ್ದಾರೆ ಸಿಕೆ ಅಚ್ಚುಕಟ್ಟು ಪೊಲೀಸರು. ಏನ್ ಕಾರಣ, ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ದ ಅನ್ನುವಂಥದ್ರ ಬಗ್ಗೆ ಇನ್ನು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ ನಾವು ಆರೋಪಿನ ಪತ್ತೆ ಮಾಡಿದ್ದೀವಿ. ಇದರಲ್ಲಿ ವಿಕ್ಟಿಮ್ ಯಾರಿರ್ತಾರೆ, ಯಶೋಧಮ್ಮ ಅಂತ, ಸುಮಾರು 75 ವರ್ಷ ಅವ್ರದ್ದಿರುತ್ತೆ. ಅವ್ರದ್ದು ಮನೆಯಲ್ಲಿನೇ ಅವ್ರದ್ದು ಕೊಲೆ ಮಾಡಿರ್ತಾರೆ. ಮತ್ತು ಅದಾದ ನಂತರ ಒಂದು ಚೈನು, 4 ಬ್ಯಾಂಗಲ್ ಕಿತ್ಕೊಂಡು ಹೋಗಿರ್ತಾರೆ ಆರೋಪಿ. ಸೊ ಅದಾದ ನಂತರ ನಾವು 2 ಜುಲೈಗೆ ಇದು FIR ಆದ ನಂತರ ನಾವು ತನಿಖೆ ಕೈಗೊಳ್ತೀವಿ. ಸೊ ಅದಾದ ನಂತರ ನಿನ್ನೆ ರಾತ್ರಿ ಅದು ತನಿಖೆ ಮಾಡಿ ಅದು ಆರೋಪಿನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರಿರ್ತಾರೆ, ಅದೇ ಮನೆಯಲ್ಲಿ 2nd ಫ್ಲೋರಲ್ಲಿ ವಾಸವಾಗಿರ್ತಾನೆ, ಅವನು ಟೆನೆಂಟ್ ಆಗಿರ್ತಾನೆ. ಸೊ ಅವನೇ ಸುಮಾರು ಕಡೆ ಸಾಲ ಮಾಡಿಕೊಂಡು ಮತ್ತು ಹಣದು ನೆಸೆಸಿಟಿ ಇರೋದ್ರಿಂದ ಇದು ಮರ್ಡರ್ ಮಾಡಿರ್ತಾರೆ. ತನಿಖೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, 22 ದಿನ ಆದ್ಮೇಲೆ ಸಿಕ್ಕಿರುವಂಥದ್ದು, ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ, ಯಾವ ರೀತಿಯಾದಂಥ ವ್ಯವಹಾರ ಇತ್ತಂತೆ ಯಶೋಧಮ್ಮ ಅವರ ಜೊತೆ, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ಖಂಡಿತವಾಗ್ಲೂ ಪೃಥ್ವಿ, ಯಶೋಧಮ್ಮ ಕೊಲೆ ಪ್ರಕರಣ ಪೊಲೀಸರಿಗೆ ಒಂದು ರೀತಿ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ 20 ದಿನ ಆದರೂ ಕೂಡ ಅಷ್ಟೇ ಆರೋಪಿ ಬಗ್ಗೆ ಯಾವುದೇ ರೀತಿಯಾದ ಕ್ಲೂ ಇರಲಿಲ್ಲ. ಆದರೆ ನಿನ್ನೆ ಸಿಕ್ಕಂತ ಒಂದು ಕ್ಲೂನಿಂದ ಆರೋಪಿಯನ್ನು ಸದ್ಯಕ್ಕೆ ಬಂಧನ ಮಾಡಿರುವಂತದ್ದು. ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ಕಿಶನ್ ಎಂಬುವಂತ 29 ವರ್ಷದ ಆರೋಪಿಯನ್ನು ಈಗಾಗಲೇ ಬಂಧನ ಮಾಡಿ ಎನ್ಕ್ವೈರಿಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಈ ಒಂದು ಕಿಶನ್ ಏನಿದೆ, ಇನ್ನಿತ ಯಶೋಧಮ್ಮ ಅವರ 2ನೇ ಬಿಲ್ಡಿಂಗ್ನ 2ನೇ ಮಹಡಿಯಲ್ಲಿ ವಾಸವಾಗಿದ್ದ. ಅವತ್ತು ಜುಲೈ 2ನೇ ತಾರೀಕಿನಂದು ಕೂಡ ಅಷ್ಟೇ ಆತ ಆಕೆಯನ್ನ ಕೊಲೆ ಮಾಡುವಂತ ಉದ್ದೇಶದಿಂದಲೇ ಆತ ಕೆಳಗಡೆ ಬಂದು ಆಕೆಯನ್ನ ಕೊಲೆ ಮಾಡಿರ್ತಾನೆ. ಜೊತೆಗೆ ಮನೆಯ ಮುಂದೆ ಇದ್ದಂತ ಸಿಸಿ ಕ್ಯಾಮೆರಾಗಳಲ್ಲಿ ಆತ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಕ್ಯಾಪ್ಚರ್ ಆಗದ ರೀತಿಯಲ್ಲಿ ಮೊದಲೇ ಪ್ರೀ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಾನೆ. ಜೊತೆಗೆ ಈತ ಒಂದಷ್ಟು ಹಣವನ್ನ ಸಾಲವಾಗಿ ಕೂಡ ಮಾಡ್ಕೊಂಡಿರ್ತಾನೆ, ಆ ಒಂದು ಸಾಲ ತೀರ್ಸೋಕೆ ಆಗೋದಿಲ್ಲ. ಜೊತೆಗೆ ಒಂದಷ್ಟು ಹಣದ ಅವಶ್ಯಕತೆ ಇರುವಂತ ಒಂದು ಕಾರಣಕ್ಕೋಸ್ಕರ ಯಶೋಧಮ್ಮವ್ರನ್ನ ಕೊಲೆ ಮಾಡಬೇಕು. ಆಕೆ ಒಬ್ಬಳೇ ಮನೆಯಲ್ಲಿ ಇರ್ತಾಳೆ, ಆಕೆಯನ್ನ ಕೊಲೆ ಮಾಡಿದಂತ ವೇಳೆ ಆಕೆ ಮೈಮೇಲೆ ಇದ್ದಂತ ಚಿನ್ನಾಭರಣ ದೋಚಿಕೊಂಡು ಹೋದ್ರೆ ಒಂದಷ್ಟು ಹಣ ಬರಬಹುದು ಅನ್ನೋಂತ ಒಂದು ಆಸೆಯಿಂದ ಆ ಒಂದು ಕೊಲೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ, ಅದರಂತೆ ಕೊಲೆಯನ್ನು ಕೂಡ ಮಾಡ್ತಾನೆ. ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಕೊಲೆ ಮಾಡಿರುವಂತಹ ರೀತಿಯನ್ನು ನೋಡಿ, ಸುಮಾರು 81 ಬಾರಿ ಆಕೆಯನ್ನ ಚುಚ್ಚಿ ಕೊಲೆ ಮಾಡಿರುವಂತದ್ದನ್ನು ನೋಡಿ, ಕೆಲವೊಂದು ರೀತಿ ಸೈಕೋ ಕಿಲ್ಲರ್ಗಳು ಈ ಒಂದು ಕೊಲೆಯನ್ನ ಮಾಡಿರಬಹುದು ಅನ್ನುವಂಥದ್ದು ಶಂಕೆಯನ್ನು ಕೂಡ ಅಷ್ಟೇ ಪೊಲೀಸರು ವ್ಯಕ್ತ ಮಾಡಿಕೊಂಡು ಸುತ್ತಮುತ್ತ ಇರುವಂತಹ ಸುಮಾರು 500ಕ್ಕೂ ಅಧಿಕ ಸಿಸಿ ಕ್ಯಾಮೆರಾಗಳನ್ನ ಮೂಲಕವಾಗಿ ಆರೋಪಿಗೆ ಪತ್ತೆಗೆ ಬಲೆ ಬೀಸ್ತಾರೆ, ಸ್ಪೆಷಲ್ ಟೀಮ್ ಅನ್ನ ರೆಫರ್ ಮಾಡ್ಕೊಂತಾರೆ, ಹುಡುಕಾಟ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ವಿಚಾರ ಅಂತಂದ್ರೆ, ಕೊಲೆ ಮಾಡಿರುವಂತಹ ಕೊಲೆಗಾರ ಅದೇ ಒಂದು ಬಿಲ್ಡಿಂಗ್ ನಲ್ಲಿ ಇರ್ತಾನೆ. ಜೊತೆಗೆ ಆಕೆಯ ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಆತ ಮುಂದೆ ನಿಂತ್ಕೊಂಡು ಆಕೆಯನ್ನ ಆಸ್ಪತ್ರೆಗೆ ಮೃತದೇಹವನ್ನ ತೆಗೆದುಕೊಂಡು ಹೋಗೋದ್ರಿಂದ ಹಿಡಿದು ಆಕೆಯನ್ನ ಮತ್ತೆ ತಗೊಂಡು ಬಂದು ಶವ ಸಂಸ್ಕಾರ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಅಷ್ಟೇ ಮುಂದೆ ನಿಂತ್ಕೊಂಡು ಆತನೇ ಕೂಡ ಮಾಡಿದ್ದ ಅನ್ನುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯಕರ ಸಂಗತಿ ಅಂತ ಹೇಳ್ಬೋದು. ಜೊತೆಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತ ಟೈಮ್ ನಲ್ಲಿ ಕೂಡ ಅಷ್ಟೇ ಪೊಲೀಸ್ ಠಾಣೆಗೆ ಆತನೇ ಪೊಲೀಸರು 8 ಗಂಟೆ ಕರೆದ್ರೆ ಆತ 7 ಗಂಟೆ 7:30ವರೆಗೆ ಬಂದು ಪೊಲೀಸರು
ಸ್ಟೇಷನ್ ಹತ್ರ ಕಾಯುವಂತದ್ದು ಜೊತೆಗೆ ಪೊಲೀಸರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಅಷ್ಟೇ ಯಾವುದೇ ರೀತಿ ಅಂತ ಅನುಮಾನ ಬರದ ರೀತಿಯಲ್ಲಿ ಉತ್ತರ ಕೊಡುವಂತದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದ ಎಲ್ಲೊಂದು ರೀತಿ 20 ದಿನಗಳಿಂದಲೂ ಕೂಡ ಅಷ್ಟೇ ಪೊಲೀಸರು ಆತನ ಮೇಲೆ ಯಾವುದೇ ರೀತಿ ಅನುಮಾನ ಕೂಡ ಬಂದಿರಲ್ಲ ಜೊತೆಗೆ ಪ್ರಮುಖವಾಗಿ ಆತನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಸುಮಾರು 7 ರಿಂದ 8 ಜನ ಸಸ್ಪೆಕ್ಟ್ ಮಾಡ್ಕೊಂಡು ಅವರ ಹಿನ್ನೆಲೆಯನ್ನು ಕೇಳುತ್ತ ಹೋದಂತ ವೇಳೆಯಲ್ಲಿ ಒಂದು ಕ್ಲೂ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಿಶನೆಯಿಂದ ಸುಮಾರು 4 ಬಳೆ ಮತ್ತೊಂದಷ್ಟು ಚಿನ್ನವನ್ನ ಬೇರೆ ಕಡೆ ಅಡ ಇಟ್ಟಿದ್ದ ಅನ್ನೋದ್ರ ಬಗ್ಗೆ ಯಾವಾಗ ಅಡ ಇಟ್ಟಿರೋದ್ರ ಬಗ್ಗೆ ಮಾಹಿತಿ ಬರುತ್ತೋ ಕೂಡಲೇ ಅಡ ಇಟ್ಟಂತ ವಸ್ತುಗಳು ಯಾವ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾರೆ ಈ ಒಂದು ಸಂದರ್ಭದಲ್ಲಿ ಕೊಲೆಯಾದಂತ ಯಶೋದಮ್ಮನ ಮೈಮೇಲಿದ್ದಂತ ಆಭರಣಗಳೇ ಇವತ್ತು ಆತ ಅಡ ಇಟ್ಟಿರೋಂತ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನೆನ್ನೆ ಕಿಶನ್ ಅನ್ನ ಪೊಲೀಸರು ವಶಕ್ಕೆ ಪಡೆದು ಕ್ಲೀನ್ ಆಗಿ ಎನ್ಕ್ವೈರಿ ಅನ್ನ ಮಾಡ್ತಾರೆ ಎನ್ಕ್ವೈರಿ ಮಾಡಿದಂತ ಟೈಮ್ ನಲ್ಲಿ ಆತ ಹೇಳಿರುವಂತದ್ದು ಇತ್ತೀಚೆಗೆ ಒಂದಷ್ಟು ಹಣವನ್ನ ಸಾಲವಾಗಿ ಮಾಡ್ಕೊಂಡಿದ್ದೆ ಸಾಲಗಾರರ ಕೂಡ ಕಾಟ ಕೂಡ ಜಾಸ್ತಿ ಆಗ್ತಿತ್ತು ಜೊತೆಗೆ ಯಶೋದಮ್ಮನೇ ನಮ್ಮ ಅಮ್ಮನಿಗೆ ಒಂದಷ್ಟು ಹಣವನ್ನ ಸಾಲವಾಗಿ ಕೊಟ್ಟಿದ್ದು ಹಣವನ್ನ ಪದೇ ಪದೇ ಕೇಳ್ತಾ ಇದ್ರು ಇದರಿಂದ ಆಕೆಯನ್ನ ಕೊಲೆ ಮಾಡಿದ್ರೆ ಕೊಡುವಂತ ಸಾಲ ಕೂಡ ಕೊಡೋದು ಇರಲಿಲ್ಲ ಜೊತೆಗೆ ನನ್ನ ಒಂದಷ್ಟು ಸಾಲಗಳು ಕೂಡ ಅಷ್ಟೇ ತೀರುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಈ ರೀತಿಯಾದಂತ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡು ಆಕೆಯನ್ನ ಕೊಲೆ ಮಾಡಿದೆ ಅನ್ನುವಂತ ಒಂದು ತಪ್ಪೊಪ್ಪಿಯನ್ನು ಕೂಡ ಈಗ ಆ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಿರುವಂತದ್ದು ಸದ್ಯಕ್ಕೆ ಕಿಶನ್ ಅನ್ನ ಅರೆಸ್ಟ್ ಮಾಡ್ಕೊಂಡಿರುವಂತ ಸಿಕೆ ಅಚ್ಚುಕಟ್ಟು ಪೊಲೀಸರು ಸದ್ಯಕ್ಕೆ ಆತನಿಂದ ಒಂದಷ್ಟು ರಿಕವರಿ ಕೂಡ ಮಾಡಬೇಕಂತ ಅಗತ್ಯ ಇದೆ ಯಾಕಂದ್ರೆ ಆತ ಚಾಕುವಿನಿಂದ ಸುಮಾರು 81 ಬಾರಿ ಚುಚ್ಚಿರುವಂತ ಕಾರಣಕ್ಕೋಸ್ಕರ ಆ ಚಾಕುವನ್ನು ಕೂಡ ಅಷ್ಟೇ ರಿಕವರಿ ಮಾಡುವಂತ ನಿಟ್ಟಿನಲ್ಲಿ ಆತನನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ಎನ್ಕ್ವೈರಿಯನ್ನು ಕೂಡ ಮುಂದುವರಿಸಿದ್ದಾರೆ ಪೃಥ್ವಿ. ಓಕೆ ಥ್ಯಾಂಕ್ ಯು ಮಂಚು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.